ನಾವು ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯಿಂದ ಕಟ್ ಮಾಡಿದಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಕೊರತೆ ಮಾಡಿ ಆ ಸಂದರ್ಭದಲ್ಲಿ ಇವರು ಸಿದ್ದರಾಮಯ್ಯ ಭಾಷಣ ನೋಡಬೇಕು ದಲಿತ ವಿರೋಧಿ ದಲಿತ ಸಮುದಾಯಗಳ ವಿರೋಧಿ ನೀವು ಭಾಷಣ ಮಾಡಿದಾದ್ರು ನಿಮಗೆ ನೆನಪಿದೆಯಾ ನಿಮ್ಮ ಬದ್ಧತೆ ಬಗ್ಗೆ ನಿಮಗೆ ನೆನಪಿದೆಯಾ ಯಾವುದನ್ನ ಮಾತಾಡಿದ್ರಿ ಅದರ ವಿರುದ್ಧವಾಗಿ ಇವತ್ತು ನಡೆಕೊಳ್ತಾ ಇದ್ದೀರಿ ಈ ಸಮುದಾಯಗಳಿಗೆ ಮೋಸವನ್ನ ಮಾಡ್ತಾ ಇದ್ದೀರಿ ನಮ್ಮ ಕಾಲದಲ್ಲಿ ಕೇವಲ ಎಸ್ಸಿಪಿ ಟಿಎಸ್ಪಿ ಅಣ್ಣ ಅಷ್ಟೇ ಅಲ್ಲ ಸಮಾಜ ಕಲ್ಯಾಣಕ್ಕೆ ನಿಗಮಗಳಿಗೆ ಅತಿ ಹೆಚ್ಚು ಹಣವನ್ನ ಕೊಟ್ಟಿದ್ರು 100 ಅಂಬೇಡ್ಕರ್ ಆಸ್ಟೆಲ್ಗಳನ್ನ ಒಂದೇ ವರ್ಷದಲ್ಲಿ ಕಟ್ಟಿಡೋ ಅಂತ ತೀರ್ಮಾನ ಮಾಡಿ ಇವತ್ತು ಕಾಮಗಾರಿಗಳು ನಡೆಯತಾ ಇದ್ದಾವೆ 100 ಎಸ್ಸಿಎಸ್ಟಿ ಯಾವುದೇ ಸರ್ಕಾರ ಸ್ವತಂತ್ರ ಬಂದ ಮೇಲೆ ಯಾವುದೇ ಸರ್ಕಾರ ಒಂದು ವರ್ಷದಲ್ಲಿ 100 ಎಸ್ಸಿ ಆಸ್ಟೆಲ್ಗಳನ್ನ ಎಷ್ಟು ಕೂಡ ಕಟ್ಟಿಲ್ಲ 50 ಹಿಂದುಳಿದ ಜನಕದ ಆಚರ ಆಸ್ಪತ್ರೆಗೆ ಆಸ್ಟೆಲ್ಗಳಿಗೆ ಅನುದಾನವನ್ನ ಕೊಟ್ಟಿದ್ದೇವೆ 5 ಮೆಗಾ ಆಸ್ಟೆಲ್ಗಳು ಬೆಂಗಳೂರು ಮೈಸೂರು ಹುಬ್ಳಿ ಗುಲ್ಬರ್ಗಾ ಮಂಗಳೂರು 5 ಮೆಗಾ ಆಸ್ಟೆಲ್ಗಳು ದಲಿತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಶಹರಕ್ಕೆ ಹೋಗಿ ಅವರು ಓದುವಾಗ ಅವರಿಗೆ ಇರಕ್ಕೆ ಜಾಗ ಇರೋದಿಲ್ಲ ಅಂತ ಹೇಳಿ ದೊಡ್ಡ ನಗರದಲ್ಲಿ ವಿಶೇಷವಾಗಿರುವಂತಹ ಆಸ್ಟೆಲ್ಗಳನ್ನ ನಿರ್ಮಾಣ ಮಾಡ್ತೇವೆ ಯಾಕಂದ್ರೆ ನಾವು ನೋಡ್ತೇವೆ ದಲಿತ ವಿದ್ಯಾರ್ಥಿಗಳು ಹಾಸ್ಟೆಲ್ ಇಲ್ಲಿ ಅಲ್ದಾಡ್ತಾ ಇರ್ತಾರೆ ಎಲ್ಲ ದೊಡ್ಡ ಊರಲ್ಲಿ ಅದಕ್ಕಾಗಿ ಪ್ರಥಮ ಬಾರಿ ಮಾಡಿದ್ದೇವೆ ಅದನ್ನ ವರ್ಷ ವರ್ಷ ಒಂದೊಂದು ಸಾವಿರ ಮಾಡಿ 5000 ಅದರ ಕೆಪಾಸಿಟಿ ಮಾಡಬೇಕು ಅನ್ನುವಂತ ಯೋಜನೆಗಳನ್ನ ನಾವು ಮಾಡಿ ಅವೆಲ್ಲವೂ ಕೂಡ ಗಾಳಿ ತೂರಿ ದಲಿತ ಯುವಕರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ 100 ಯುವಕರಿಗೆ ಸ್ವಯಂ ಉದ್ಯೋಗಕ್ಕೆ ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ನಾವು ಯೋಜನೆಗಳನ್ನು ಮಾಡಿದ್ವಿ ಅದನ್ನು ಗಾಳಿ ತೂರಿದ್ವಿ ನಾವು 75 ಯೂನಿಟ್ ಎಸ್ಸಿ ಎಸ್ಟಿ ಗೆ ನಾವು ಪುಕ್ಕಟ್ಟೆ ಗ್ರೇಡ್ ಕೊಡುವುದನ್ನ 1.5 ವರ್ಷದಿಂದನೇ ಮಾಡಿದ್ದೇವೆ ನೀವೇನು ಹೊಸದೇನು ಮಾಡಿಲ್ಲ 75 ಯೂನಿಟ್ ಈಗೇನಾಗ್ತಾ ಇದೆ ನೀವು ಎಷ್ಟು ಬಳಕೆ ಮಾಡ್ತೀರಾ 10% ಅಂದ್ರೆ ಸರಾಸರಿ 43 ಇದೆ 47 ಯೂನಿಟ್ ದಲಿತರು ಮುಕ್ತವಾಗಿ 75 ಯೂನಿಟ್ ಅನ್ನು ಖರ್ಚು ಮಾಡಬಹುದಾಗಿತ್ತು ಆದರೆ ಈಗ ನೀವು ಅದನ್ನ 43 47 ಕೇಳ್ತಿದ್ದೀರಿ ಅಲ್ಲಿಯೂ ಕೂಡ ಅನ್ಯಾಯವನ್ನ ಮಾಡಿದಿರಿ ಪ್ರತಿ ಒಂದು ಹಂತದಲ್ಲಿ ಅನ್ಯಾಯ ಆಗ್ತಾ ಇದೆ ನಿಮಗೆ ಬದ್ಧತೆ ಇದ್ರೆ 70 ಕ್ಲಾಸ್ ಅನ್ನು ನಾವು ಏನು ಪ್ರಸ್ತಾಪ ಮಾಡಿದೀವಿ ಬಜೆಟ್ ಅಲ್ಲಿ ಅದರ ಮೊದಲನೇ ಅಧಿವೇಶನದಲ್ಲಿ 70 ಕ್ಲಾಸ್ ಅನ್ನು ತೆಗಿಬೇಕಾಗಿತ್ತು ಅದಕ್ಕೆ ನಿಮಗೆ ಪುರಸತ್ತಿ ಇಲ್ಲ ಗೋಹತ್ಯೆ ನಿಷೇಧ ಮತಾಂತರ ನಿಷೇಧ ಇವಕ್ಕೆಲ್ಲ ಟೈಮ್ ಇದೆ ನಿಮ್ಗೆ ದಲಿತರ ಪರವಾಗಿ 70 ಅನ್ನ ತೆಗಿತೇವೆ ಅಂತ ನಿಮ್ಮ ಘೋಷಣಾ ಪತ್ರದಲ್ಲಿ ಹೇಳಿದ್ರಿ ಮೊದಲನೇ ಅಧಿವೇಶನದಲ್ಲಿ ತೆಗಿಬೇಕಾಗಿತ್ತು ಯಾಕೆ ತೆಗಿಲಿಲ್ಲ ಅಂತಂದ್ರೆ ಮುಂದೆ ನೀವು ಮೋಸ ಮಾಡಬೇಕಾಗಿತ್ತು ಆ ಪ್ಲಾನ್ ಇತ್ತು ನಿಮಗೆ ಮೋಸ ಮಾಡೋ ಪ್ಲಾನ್ ಇತ್ತು ಧೋಕ ಮಾಡೋ ಪ್ಲಾನ್ ಇತ್ತು ಗ್ಯಾರಂಟಿ ಕೊಡುವಾಗ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಮಾಡುವಂತದ್ದು ಮುಂಚೆನೆ ಯೋಜನೆ ಇತ್ತು ನಿಮಗೆ ಅದಕ್ಕೆ ಅಧಿವೇಶನದಲ್ಲಿ 70 ಅನ್ನ ಸಮಾಪ್ತ ಮಾಡುವಂತ ಕಾನೂನನ್ನ ತರಲಿಲ್ಲ ಈಗ ಬಣ್ಣ ಬಯಲಾಗಿದೆ ನಾನು ವಿಧಾನಸಭೆಯಲ್ಲಿ ಹೇಳಿದಾಗ ಮಾದೇವಪ್ಪ ಅವರು ಏ ಅದೆಲ್ಲ ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿದ್ರು ಈಗ ಒಪ್ಪಿಕೊಂಡಿದ್ದಾರೆ ಹೌದು ಯಾಕೆ ಸ್ವಾಮಿ ನಿಮಗೆ ದಲಿತರ ಪರವಾಗಿ ಎದ್ದು ನಿಲ್ಲುವಂತ ಬೆನ್ನೆಲುಬಿಲ್ವಾ ದಲಿತರ ಪರವಾಗಿ ಎತ್ತಕ್ಕೆ ಧ್ವನಿ ಇಲ್ವಾ ಆ 11,000 ಕೋಟಿಯನ್ನು ಕೊಡೋದು ಬೇಡ ಬೇರೆ ಬಾಬತ್ತಿಂದ ಕೊಡಿ ಇದೆಲ್ಲವೂ ಕೂಡ ದಲಿತರ ಅಭಿವೃದ್ಧಿಗಾಗಿ ನಾವು ಬಳಕೆ ಮಾಡ್ತೇವೆ ಅನ್ನುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿಗಳಿಗೆ ಹೇಳುವಂತ ಚಾಚಿ ಇಲ್ವಾ ಆ ನಿಷ್ಕ್ರಿಯತೆಯಿಂದ ಇವತ್ತು ತಾವೇ ಒಪ್ಪಿಕೊಂಡಿದ್ದೀರಿ ಒಲ್ಲದ ಮನಸ್ಸಿನಿಂದ ನಾವು ಒಪ್ಪಿದ್ದೇವೆ ಯಾಕೆ ಸ್ವಾಮಿ